ಇನ್ನು ಪ್ರತಿಷ್ಠೆಗೆ ಒಳಗಾದ ಶಾಲೆ ಬಂದ್ ಮಾಡುತ್ತೇವೆ ಅನ್ನುವಂಥ ಹೇಳಿಕೆ ಜೊತೆಗೆ ಉಲ್ಟಾ ಹೊಡೆಯುವಂಥ ಪ್ರಯತ್ನ ಇವತ್ತು ಬೆಳಿಗ್ಗೆ ದಿಢೀರಂತ ಅಂತ ಉಲ್ಟಾ ಹೇಳಿಕೆಯನ್ನು ನೀಡಿದ್ದಾರೆ ನಾಗೇಶ್ ಅವರು ನಿನ್ನೆ ಶಾಲೆ ಬಂದ್ ಅಂತ ಸಚಿವರು ಹೇಳಿಕೆಯನ್ನು ನೀಡಿದ್ರು ಇವತ್ತು ಇಲ್ಲ ಅಂತ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಇಲ್ಲ ಅನ್ನುವಂಥ ಹೇಳಿಕೆ ಹೊರಬಿತ್ತು ಹೇಳಿಕೆ ನೀಡಿ ಹನ್ನೆರಡು ಗಂಟೆಯಲ್ಲೇ ಸಚಿವರಿಂದ ಬದಲಾದ ಮಾತು ಇದು ಇನ್ನು ಶಿಕ್ಷಣ ಸಚಿವರ ಸಚಿವರು ದಿಢೀರ್ ಹೇಳಿಕೆ ಬದಲಿಸಲು ಕಾರಣ ಏನಿತ್ತು ಹಾಗಿದ್ರೆ ನಾಗೇಶ್ ಅವರು ಸಚಿವರು ನಿನ್ನೆ ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ರು ಇವತ್ತು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊದಲಿಗೆ ಹೋಗ್ಕೊಂಡು ಮಕ್ಕಳ ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಿದ್ದೀವೋ ಆರೋಗ್ಯಕ್ಕೂ ಅಷ್ಟೇ ಅವರ ಜೀವಕ್ಕೂ ಅಷ್ಟೇ ಒತ್ತು ಕೊಡ್ತೀವಿ ಅಂಥ ಸಂದರ್ಭ ಬಂದರೆ ನಾವು ಯಾವುದೇ ಥರವಾದ ಈಗ ಮತ್ತೊಂದು ಇಟ್ಕಳ್ದೆ ಹಠ ಇಟ್ಕಳ್ದೆ ಶಾಲೆಗಳನ್ನ ಕ್ಲೋಸು ಸಹಿತ ನಾವು ಮಾಡಿ ಅವಕ್ಕೆ ಬೇಕಾದ ಆಲ್ಟರ್ನೇಟಿವ್ ಶಿಕ್ಷಣದ ಬಗ್ಗೆ ಅವಾಗ ಯಾವುದನ್ನು ಈಗಾಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆವಾಗ ಆ ಥರದ್ದು ಯೋಚನೆ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೆ ಮಕ್ಕಳ ಆರೋಗ್ಯದ ಬಗ್ಗೆ ನಾವು ಯಾವುದೂ ಯಾವುದೇ ಥರವಾದಂಥ ರಿಸ್ಕನ್ನು ನಾವು ತಗೊಳ್ಳೋಲ್ಲ ಕಳೆದ ಕೋವಿಡ್ ಒಂದು ಮತ್ತು ಎರಡರಲ್ಲಿ ನಾವು ಶಾಲೆಗಳನ್ನ ಕ್ಲೋಸ್ ಮಾಡಿದಾಗ ಮಕ್ಕಳ ಮೇ ಅವರ ಅಭ್ಯಾಸದ ಮೇಲೆ ಆದಂಥ ಪರಿಣಾಮ ತುಂಬ ಘೋರವಾಗಿತ್ತು ಮತ್ತೊಮ್ಮೆ ಕೋವಿಡ್ ದಿನ ಕಾರಣದ ಯಾವುದೇ ಕಾರಣದಿಂದ ಯಾವುದೇ ಕಾರಣದಲ್ಲೂ ಶಾಲೆ ಕ್ಲೋಸ್ ಮಾಡಬಾರ್ದು ಅನ್ನುವಂಥ ಒಂದೇ ಇಂಟೆನ್ಷನ್ನಲ್ಲಿ ನಾವು ಇಷ್ಟೊಂದು ಜಾಗೃತಿಯನ್ನು ವಹಿಸ್ತಾ ಇದ್ದೀವಿ ಹೊರತು ಗಾಬರಿಯಾಗೂ ಇಲ್ಲ ಗಂಭೀರವಾಗೂ ಇಲ್ಲ ಶಾಲೆಗಳನ್ನ ಖಂಡಿತ ನಡೆಸಲೇಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಮುಂಜಾಗ್ರತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಹರೀಶ್ ಜನ ಪರಿಸ್ಥಿತಿ ಪೋಷಕರು ಬೇಸತ್ತು ಹೋಗಿದ್ದಾರೆ ಜೊತೆಗೆ ಒಂದು ರೀತಿ ಆತಂಕ ಕೂಡ ಮನೆ ಮಾಡ್ತಾ ಇದೆ ಪ್ರತಿದಿನ ಕೂಡ ಸಚಿವರ ಹೇಳಿಕೆಯನ್ನು ಚೆನ್ನಾಗಿದೆ ಅಂದರೆ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ನಾವು ಕೇರ್ ಮಾಡೇ ಮಾಡ್ತೀರೋ ಅಂತ ಮಾತನ್ನು ಹೇಳ್ತಿದ್ದಾರೆ ಆದರೆ ಈ ಈ ಹೇಳಿಕೆಗಳು ಕೊಡುವ ಸಂದರ್ಭದಲ್ಲಿ ಸೂಕ್ಷ್ಮ ವಿಚಾರ ಇಲ್ಲೊಂದು ಕಡೆ ಮತ್ತಷ್ಟು ಕನ್ಫ್ಯೂಷನ್ ಮತ್ತಷ್ಟು ಆತಂಕ ತರುವಂತ ಹೇಳಿಕೆಗಳನ್ನು ಯಾಕೆ ಕೊಡ್ತಾರೆ ಅಂದ್ರೆ ಮೊದಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಟ್ಟು ಹೇಳಿಕೆಯನ್ನು ಕೊಡಬಹುದಲ್ವಾ ಹರೀಶ್ ಸುಮ್ಮಣ್ಣ ಖಂಡಿತವಾಗಿ ಕೂಡ ಯಾಕಂತಂದರೆ ಮೊದಲ ಮತ್ತು ಎರಡನೇ ಅಲೆ ಏನಿದೆ ಕೊರೋನಾ ಅಲೆ ಇದು ಸಾಕಷ್ಟು ಕೂಡ ಜನಜೀವನವನ್ನೇ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಇಡುವಂಥ ಮಾಡಿತ್ತು ಅದರಲ್ಲೂ ವಿದ್ಯಾರ್ಥಿಗಳು ಕೂಡ ಅವರ ನಿಜಕ್ಕೂ ಕೂಡ ಅವರ ವಿದ್ಯಾಭ್ಯಾಸ ಅಂತಕ್ಕಂಥದಕ್ಕೆ ದೊಡ್ಡ ಪೆಟ್ಟನ್ನು ಬಿಟ್ಟಿತ್ತು ಅದರಲ್ಲೂ ಕೂಡ ಸರ್ಕಾರ ಒಂದು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿತ್ತು ಸೊ ವಿದ್ಯಾರ್ಥಿಗಳ ಹಿತ ಮುಖ್ಯ ವಿದ್ಯಾರ್ಥಿಗಳ ಆರೋಗ್ಯ ಮುಖ್ಯ ಹಾಗಾಗಿ ಅವರ ಹಿತರಕ್ಷಣೆಗಾಗಿ ಕೂಡ ಕೆಲವೊಂದು ಅನಿವಾರ್ಯವಾಗಿ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳೋದು ಕಳೆದ ಸಂದರ್ಭದಲ್ಲಿ ಕೂಡ ನಿಜಕ್ಕೂ ಎಲ್ಲೊಂದು ಕಡೆ ಪರೀಕ್ಷೆ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಸಿದ್ದೆ ಆದರೆ ಉಳಿದಂಥ ತರಗತಿಗಳಿಗೆ ಪರೀಕ್ಷೆ ಅಂತಕ್ಕಂಥದ್ದು ಕೂಡ ನಡೆಸೋಕ್ಕಾಗದೇ ಇರತಕ್ಕಂಥ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿತ್ತು ಇದೀಗ ಮತ್ತೆ ಒಮೆಕ್ರಾನ್ ಅಂತಕ್ಕಂಥದ್ದೇನೋ ಅಲೆ ಇದೆ ಸೊ ಅದು ಬಹುಶಃ ಫೆಬ್ರವರಿಗೆ ಅದು ಹೆಚ್ಚಾಗ್ಬೋದು ಅಂತಕ್ಕಂಥ ಒಂದು ಆತಂಕ ಕೂಡ ಇದೆ ಆದರೆ ಅದು ತೀವ್ರತೆ ಏನೇ ಇರಲಿ ಆದರೆ ಅದು ಹೆಚ್ಚಾಗ್ಬೋದು ತೀವ್ರವಾಗಿ ಹಬ್ಬಬಹುದು ಅಂತಕ್ಕಂಥ ಒಂದು ಮಾತಿದೆ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಅವರು ನೆನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಮತ್ತು ಇವತ್ತೊಂದು ಹೇಳಿಕೆಯನ್ನು ಕೊಟ್ಟರು ನೆನ್ನೆ ಕೊಟ್ಟಂಥ ಒಂದು ಹೇಳಿಕೆ ಒಂದು ಸ್ಪಷ್ಟವಾಗಿತ್ತು ಅಂದರೆ ವಿದ್ಯಾರ್ಥಿಗಳ ನಮಗೆ ಅವರ ಆರೋಗ್ಯ ಬಹಳ ಮುಖ್ಯ ಯಾವುದೇ ರೀತಿಯ ನಾವು ರಿಸ್ಟ್ ತೆಗೆದುಕೊಳ್ಳಕ್ಕೆ ಸಿದ್ಧವಾಗಿಲ್ಲ ಹಾಗಾಗಿ ಅಂತಹ ಪರಿಸ್ಥಿತಿ ಬಂದ್ರೆ ಅಂದ್ರೆ ನಾವು ಆ ಪರಿಸ್ಥಿತಿ ಕೈ ಮೀರೋದ್ರೆ ಆದರೆ ಅಥವಾ ಬ ಬಿಗಡಾಯಿಸಿದ್ದೆ ಆದರೆ ಅಂಥ ಒಂದು ಸಂದರ್ಭದಲ್ಲಿ ರಿಸ್ಕ್ ಹೋಗೋದಿಲ್ಲ ಶಾಲೆಗಳನ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿದರು ಅದು ಹೇಳಿ ಹನ್ನೆರಡು ಗಂಟೆ ಹೊತ್ತಿಗೆ ತಮ್ಮ ಮಾತನ್ನು ಬದಲಾಯಿಸಿದರೆ ವರ್ಷೆಯನ್ನು ಬದಲಾಯಿಸಿದರೆ ಇವತ್ತು ನೇರವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಸೊ ಈ ಯಾವುದೇ ಕಾರಣಕ್ಕೂ ಶಾಲೆಗಳನ್ನ ಮುಚ್ಚೋದಿಲ್ಲ ದಯಮಾಡಿ ಪೋಷಕರು ಆತಂಕಕ್ಕೆ ಒಳಗಾಗದೆ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳುಹಿಸಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ನೆನ್ನೆ ಕೊಟ್ಟಂತ ಹೇಳಿಕೆ ನೋಡ್ಬೋದು ಇವತ್ತು ಕೊಟ್ಟಂತ ಹೇಳಿಕೆ ನೋಡ್ಬೋದು ಅಂದರೆ ಒಂದಷ್ಟು ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಈ ಒಂದು ವಿಚಾರವೇ ಸಾಕಷ್ಟು ಆತಂಕವನ್ನೇ ಮಾಡಿದೆ ಸೊ ಅದಷ್ಟೇ ಅಲ್ಲ ಒಂದು ಕಡೆ ಸಚಿವರು ಆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ತು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟರು ಅಥವಾ ಸಂವೇದನೆಯನ್ನು ಕಳೆದುಕೊಂಡು ಹೇಳಿಕೆಯನ್ನು ಕೊಟ್ಟರು ಈ ರೀತಿಯ ಒಂದು ಚರ್ಚೆಯನ್ನು ನಡೀತಿದೆ ನನ್ನೇ ಕೊಟ್ಟಂಥ ಹೇಳಿಕೆ ಸಂದರ್ಭದಲ್ಲಿ ಕೂಡ ಸೊ ಪರವಿರೋಧದ ಅಭಿಪ್ರಾಯಗಳು ವ್ಯಕ್ತ ಅದವು ಅಲ್ಲ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದಲ್ಲೂ ಈ ಒಂದು ವಿಚಾರವಾಗಿ ಬಿಸಿ ಬಿಸಿ ಚರ್ಚೆ ಕೂಡ ಆಗಿದೆ ಸರ್ಕಾರದ ಮಟ್ಟದಲ್ಲೂ ಈ ರೀತಿಯ ಹೇಳಿಕೆ ಅಗತ್ಯ ಇತ್ತ ಈ ಒಂದು ಸಂದರ್ಭದಲ್ಲಿ ಅಂದರೆ ಶಾಲೆಗಳನ್ನ ಬಂದ್ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಡ್ತಕ್ಕಂಥ ಅಗತ್ಯತೆ ಸಂದರ್ಭ ಸನ್ನಿವೇಶ ಸೃಷ್ಟಿಯಾಗಿತ್ತಾ ಈ ರೀತಿಯ ಒಂದಷ್ಟು ಪ್ರಶ್ನೆಗಳು ಎದ್ದಿದ್ವು ಅದಷ್ಟೇ ಅಲ್ಲ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧ ಚರ್ಚೆಗಳು ಪೋಷಕರು ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿತ್ತು ಆತಂಕ ಏನು ಗೊಂದಲ ಇತ್ತಲ್ಲ ಅವೆಲ್ಲವಕ್ಕೂ ಕೂಡ ತೆರೆ ಎಳೆಯುವ ನಿಟ್ಟಿನಲ್ಲಿ ಇವತ್ತು ಖುದ್ದು ಬಿ ಸಿ ನಾಗೇಶ್ ಅವರೇ ಅದನ್ನ ಹೇಳಿಕೆ ಕೊಡುವ ಮೂಲಕ ಅದಕ್ಕೆ ತೆರೆ ಎಳೆಯುವಂತ ಪ್ರಯತ್ನವನ್ನು ಮಾಡಿರುವಂತದ್ದು ಸೋಮಣ್ಣ ತಮಲ ಡೀಟೇಲ್ಸ್ಗಾಗಿ